ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನಿ ಸಚಿನ್, ನಿಮ್ಗೆಲ್ರಿಗೂ ದ ಬೋರ್ಕರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮಂಗಳೂರು ಉಡುಪಿಯ ಒಂದು ವಿಶೇಷ ಅಡುಗೆ ಉದ್ದಿನ ವಡೆನ ಹೇಗೆ ಮಾಡುದು ಅಂತ ತೋರಿಸ್ತಾ ಇದ್ದೇನೆ. ಇದನ್ನು ಮೆದುವಡ ಅಂತಾನು ಕರೀತಾರೆ. ಇದನ್ನು ಮಾಡುವ ವಿಧಾನ ತುಂಬಾ ಸುಲಭ, ಆದ್ರೆ ಇದು ಸ್ವಲ್ಪ ಟ್ರಿಕಿ ಇದೆ, ಸ್ವಲ್ಪ ನಾಕ್ಬೇಕು. ನೋಡುವ ಹೇಗಾಗ್ತದೆ ಅಂತ. ಬನ್ನಿ ಈಗ ಉದ್ದಿನ ವಡೆ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಗೆ ನಮ್ಮ ಎಲ್ಲ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈಗ ಉದ್ದಿನ ವಡೆನ ಮಾಡೋಣ. ನೋಡಿ ವೀಕ್ಷಕರೇ, ಉದ್ದಿನ ವಡೆ ಮಾಡಲಿಕ್ಕೆ ನಾನು ಉದ್ದನ್ನು ಈ ಮುಂಚೆನೆ ಒಂದು 3 ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ. ಇದರಲ್ಲಿ ಈ ಗ್ಲಾಸ್ನಲ್ಲಿ ನಾನು 1/2 ಗ್ಲಾಸ್ನಷ್ಟು ಉದ್ದನ್ನು ನೆನೆ ಇಟ್ಟಿದ್ದೆ. ಅದರ ನೀರೆಲ್ಲ ಗಾಳಿಸಿ ತೆಗೆದಿಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಇಲ್ಲಿ ಕೊಬ್ಬರಿನ ಕಟ್ ಮಾಡಿ ತಗೊಂಡಿದ್ದೇನೆ. ಇದು ರುಚಿಗೆ ಉಪ್ಪು ಮತ್ತೆ 1 ಹಸಿಮೆಣಸಿನಕಾಯಿ ತುಂಡು ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಕರಿಬೇವನ್ನು ಸಣ್ಣಗೆ ಹೆಚ್ಚಿ ಇಟ್ಟಿದ್ದೇನೆ. ಈಗ ಇದನ್ನು ಗಟ್ಟಿನೇ ನಾವು ನೀರು ಹಾಕದೆ ಹಾಗೇನೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳುವ. ಇದು ಹಿಟ್ಟು ಗಟ್ಟಿನೇ ಇರಬೇಕು, ಆವಾಗಲೇ ನಮಗೆ ವಡೆ ಮಾಡಲಿಕ್ಕೆ ಬರೋದು. ನೀರಾದರೆ ವಡೆ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಅದೆಲ್ಲ ಸೇರಿಸಿ ಎಲ್ಲ ಮಾಡಬೇಕಾಗ್ತದೆ, ಅದು ಸರಿಯಾಗಿ ಬರೋದಿಲ್ಲ. ಈಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ತೇನೆ. ಈಗ ರುಬ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಹಿಟ್ಟು ಹೇಗಾಯ್ತು ನೋಡುವ. ನೋಡಿ ನೈಸಾಗಿ ಆಗಿದೆ ಹಿಟ್ಟು, ಆದರೆ ಗಟ್ಟಿನೇ ಇದೆ. ಇದು ಮುಖ್ಯವಾದ ಒಂದು ಪಾರ್ಟ್ ಈ ಉದ್ದಿನ ವಡೆ ಮಾಡೋದ್ರಲ್ಲಿ. ಹಿಟ್ಟು ನೈಸ್ ಆಗಬೇಕು, ಆದರೆ ಗಟ್ಟಿ ಇರಬೇಕು. ನೀರಾಯ್ತಂದ್ರೆ ಅದಕ್ಕೆ ನಮಗೆ ಮಧ್ಯದಲ್ಲಿ ತೂತು ಮಾಡಿ ವಡೆ ಬಿಡ್ಲಿಕ್ಕೆ ಆಗೋದಿಲ್ಲ. ಹೀಗೆ ಬಿಡ್ಬೋದು, ಅದು ಪರವಾಗಿಲ್ಲ, ಆದರೆ ಆ ಒಂದು ಆಕಾರ ನಮಗೆ ಕೊಡಲಿಕ್ಕೆ ಕಷ್ಟ ಆಗ್ತದೆ ಅಷ್ಟೇ. ಈಗ ಹಿಟ್ಟು ಸರಿಯಾಗಿ ರುಬ್ಬಿ ಆಯಿತು. ಇದನ್ನೊಂದು ಪಾತ್ರೆಗೆ ನಾನು ಹಾಕೊಳ್ತೇನೆ. ಇದು ಮಿಕ್ಸಿಯಲ್ಲಿ ನಮಗೆ ಸ್ವಲ್ಪ ಕಷ್ಟನೇ ರುಬ್ಬೋದು, ಗ್ರೈಂಡರ್ನಲ್ಲಿ ಸುಲಭದಲ್ಲೇ ಆಗ್ತದೆ. ಆಮೇಲೆ ಕಲ್ಲಲ್ಲಿ, ಕಡಿಯೋ ಕಲ್ಲಲ್ಲಿ ಇದು ಬೆಸ್ಟ್. ನಮ್ಮ ತಂದೆಯವರೆಲ್ಲ ಕಡಿಯೋ ಕಲ್ಲಲ್ಲೇ ಮಾಡಿ ಇದನ್ನು ಮಾಡ್ತಿದ್ರು. ಅವರ ಕೈಯಿಂದ ಯಾವತ್ತೂ ಸಹ ಉದ್ದಿನ ವಡೆ ಫೇಲ್ ಅಂತ ಆಗಲೇ ಇಲ್ಲ, ಪರ್ಫೆಕ್ಟಾಗಿ ಮಾಡ್ತಿದ್ರು ಅವರು. ಈಗ ನಮ್ದು ಹೇಗಾಗ್ತದೆ ನೋಡುವ. ಹಿಟ್ಟು ಉಳಿದಿದೆ ಅಂತ ನೀರು ಹಾಕಿ ಅದನ್ನು ಇದಕ್ಕೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ನೀರು ತಾಗಿಸ್ಲಿಕ್ಕೆ ಇಲ್ಲ ಅದಕ್ಕೆ. ಆಯ್ತು, ಈಗ ಇದಕ್ಕೆ ನಾನು ಇದೆಲ್ಲ ಹಾಕುವ ಕರಿಬೇವು, ಕೊಬ್ಬರಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು. ಇಲ್ಲಿ ಎಣ್ಣೆ ಬಿಸಿಗೆ ಹಿಟ್ಟಾಗಿದೆ. ಇಲ್ಲಿಗೆ ನಾವು ಹಿಟ್ಟನ್ನು ಸಹ ತಯಾರು ಮಾಡ್ಕೊಳ್ಳುವ. ಇದೆಲ್ಲವನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನು ಹೀಗೆ ಬೆರೆಸಿದಷ್ಟು ಅದು ಚೆನ್ನಾಗಿ ಉಬ್ಬಿ ಬರ್ತದೆ ಮತ್ತು ಕುರ್ಕುರಿ ಆಗ್ತದೆ. ಈಗ ನೋಡಿ ವೀಕ್ಷಕರೇ, ಮೊದಲಿಗೆ ಇಲ್ಲಿ ನೀರು ತಗೊಂಡಿಟ್ಟಿದ್ದೇನೆ. ಅದರಲ್ಲಿ ಕೈಯನ್ನು ಹೀಗೆ ಚಂದ ಮಾಡಿ ಒದ್ದೆ ಮಾಡ್ಕೊಳ್ಳೋದು. ಆಯ್ತಾ, ಈಗ ಇದರದ್ದು ಒಂದು ಉಂಡೆನ ಕೈ ಮೇಲೆ ಹಾಕ್ಕೊಳ್ಳೋದು. ಹೀಗೆ ಸ್ವಲ್ಪ ರೌಂಡಾಗಿ ಶೇಪ್ ಕೊಡುವ ಹೀಗೆ. ಆಯ್ತಲ್ಲ, ಈಗ ಹೀಗೆ ಮಾಡಿ ಈ ಕೈನ ಒಂಚೂರು ಒದ್ದೆ ಮಾಡಿ ಹೀಗೆ ಮಧ್ಯದಲ್ಲಿ ಒಂದು ತೂತು ಕೊಡೋದು.
ಆಯ್ತಲ್ಲ. ಈಗ ಇದನ್ನು ಎಣ್ಣೆಗೆ ಬಿಡುವ. ಇದನ್ನೊಂಚೂರು ಮಗಚ್ತೇನೆ. ಒಂದೊಂದೇ ಮಾಡುವ, ನಾನು ಜಾಸ್ತಿ ಹಿಟ್ಟು ಕಲಸಲಿಲ್ಲ, ಹಾಗಾಗಿ ಒಂದೊಂದೇ ಮಾಡ್ತಾ ಇದ್ದೇನೆ. ಎರಡು ಮೂರು ಒಟ್ಟಿಗೆ ಹಾಕಿ ಅದು ಒಂದಕ್ಕೊಂದು ತಾಗಿ ಹಾಳಾಗೋ ಬದಲು ನಾವು ಒಂದೊಂದೇ ಮಾಡೋದು ಒಳ್ಳೆಯದು. ದೊಡ್ಡ ಕಡಾಯಿ ಇದ್ರೆ ನೀವು ಒಂದ್ಸತಿಗೆ ಮೂರು ಇಲ್ಲ ನಾಲ್ಕು ಬಿಡ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಸಣ್ಣ ಆಕಾರದಲ್ಲಿ ಮಾಡಿ ಎರಡು ಮೂರು ಒಂದೇ ಸತಿಗೆ ಮಾಡಿ ಬಿಡ್ಬೋದು. ಸರಿ, ಬೇರೆ ನೋಡಿ ವೀಕ್ಷಕರೇ, ಇದನ್ನು ಕರಟಿಸೋದಿಲ್ಲ, ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕಿತ್ತು, ಬಿಳಿ ಬಿಳಿ ಇರಬಾರ್ದು, ಸ್ವಲ್ಪ ಕಂದು ಬಣ್ಣ ಬರುವಾಗ ತೆಗೆದು. ಇನ್ನೂ ಸಹ ನೋರೆ ಬರ್ತಾ ಇದೆ ಅಂದ್ರೆ ಇನ್ನೊಂಚೂರು ಬೇಯಲಿಕ್ಕಿದೆ, ಇದು ಬೇಯಲಿ, ಸರಿಯಾಗಿ ಬೇಯಲಿ. ಈಗ ನೋಡಿ ವೀಕ್ಷಕರೇ, ಇನ್ನೊಂದು ಮಾಡುವ. ಈಗ ಸಣ್ಣ ಆಕಾರದಲ್ಲಿ ಎರಡು ಕಲಸಿದೆ, ಒಂದು ತೆಗಿತೇನೆ, ಇದು ತಯಾರಾಗಿದೆ. ನೋಡಿ ವಡೆ ಎಲ್ಲ ಕಾಯಿಸಿ ಆಯ್ತು. ಸುಮಾರು ಅರ್ಧ ಕಪ್ ಉದ್ದಿನ ಬೇಳೆಯಲ್ಲಿ ನಾನು ಆರು ಮೀಡಿಯಂ ಗಾತ್ರದ ವಡೆಗಳನ್ನ ತಯಾರು ಮಾಡಿದೆ. ವೀಕ್ಷಕರೇ, ವಡೆ ಎಲ್ಲ ತಯಾರಾಗಿದೆ. ಈಗ ಒಂದು ನಾನು ತುಂಡು ಮಾಡಿ ತೋರಿಸ್ತೇನೆ ಎಷ್ಟು ಕ್ರಿಸ್ಪಿ ಬಂದಿದೆ ಅಂತ ನೋಡಿ. ಇದನ್ನೀಗೆ ಚಟ್ನಿ ಮುಳುಗಿಸಿ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಉದ್ದಿನ ವಡೆ ಮಾಡೋದು ಎಷ್ಟು ಸುಲಭವಾಗಿತ್ತು ಅಂತ. ನೀವು ಸಹ ಇದನ್ನು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ ಬಂದಿದೆ, ರುಚಿ ರುಚಿಯಾಗಿದೆ. ಇದರ ಜೊತೆಗೆ ನಾನು ಹಸಿಮೆಣಸಿನಕಾಯಿ ಚಟ್ನಿನೂ ಮಾಡಿದ್ದೇನೆ ತೆಂಗಿನಕಾಯಿ ಹಾಕಿ. ಅದರ ಜೊತೆ ಇದು ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರ್ತದೆ. ಇದಲ್ಲದೆ ಇದನ್ನು ಸಾಂಬಾರ್ ಜೊತೆಗೆ ಸಹ ಹಾಕಿ ತಿನ್ಬೋದು, ತುಂಬ ರುಚಿಯಾಗಿರ್ತದೆ, ಚೆನ್ನಾಗಿರ್ತದೆ. ಹಾಗಾದರೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಒಂದು ನಮ್ಮ ಉಡುಪಿ ಮಂಗಳೂರು ಸೈಡ್ನ ಒಂದು ಡಿಶ್ನೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.